ಯಾವ ಪುಣ್ಯಾತ್ಮ ಮುಸ್ಲಿಮರು ನನ್ನ ಬ್ರದರ್ಸ್ ಅಂತ ಹೇಳಿದಂತ ಪುಣ್ಯಾತ್ಮ ಕುಕ್ಕರ್ ಬ್ಲಾಸ್ಟ್ ಆದಾಗ ಹೇಳ್ತಾರೆ ಇನ್ನೋಸೆಂಟ್ ಬ್ರದರ್ಸ್ ಅಂತ. ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ. ಎನ್ಐಎ ಹೇಳ್ತದೆ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ISI ಚಟುವಟಿಕೆಯನ್ನ ICS ಅದೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಏನು ಸಿರಿಯಾ ಮತ್ತು ಇರಾನ್ ಇದನ್ನ ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಪ್ರಯೋಗಗಳ ಮೂಲಕ ರಾಜ್ಯದಲ್ಲಿ ಮತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ದೆಹಲಿ ಪೊಲೀಸರು ಬಂದು 3 ಜನರನ್ನ ಬಂಧನ ಮಾಡ್ತಾರೆ. ಅವ್ರ ಮೇಲಿರುವಂಥದ್ದು ಯಾವುದು ಪೊಲೀಸ್ ಠಾಣೆಗೆ ಹೊಕ್ಕು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಂಡೆಯನ್ನು ಮುರಿದು ಒಂದು ಪೊಲೀಸ್ ಲೇಡಿ ಪೊಲೀಸ್ ಮೇಲೆ ಮೈ ಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂತಹ ಪ್ರಕರಣಗಳನ್ನು ಇವತ್ತು ವಾಪಸ್ ತಗೋಬೇಕಂತ ಹೇಳಿ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಈ ರೀತಿಯಾದರೆ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಬೇಕು, ಅವ್ರು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ನೀವು ಪೂರ್ಣ ಮುಸ್ಲಿಮರ ಪರವಾಗಿ ಹೇಳ್ತಿರೋ ಒಂದು ಕಡೆ ಋಣ ತೀರಿಸಬೇಕಾಗಿದೆ ಅಂತ ಹೇಳ್ತೀರಿ. ಅವರೆಲ್ಲ ಕೇಸುಗಳನ್ನು ತೆಗೆದು ಎಂಥ ಕೇಸುಗಳು KJL DJL ಒಬ್ಬ ದಲಿತ ಶಾಸಕನ ಮನೆಯನ್ನು ಸುಟ್ಟು ಅವ್ರನ್ನೇ ಸುಡಲಿಕ್ಕೆ ಪ್ರಯತ್ನ ಮಾಡಿದಂಥ ದಲಿತ ಗೃಹ ಮಂತ್ರಿ ಇದ್ದಂಥ ದಿನದಲ್ಲಿ ಇಂಥ ಕೃತ್ಯಗಳನ್ನಿಟ್ಟು ಅಂದರೆ ಬರೀ ನೀವು ಮುಸ್ಲಿಮರು ಓಟಿನಿಂದಲೇ ಕರ್ನಾಟಕದಲ್ಲಿ ಅಧಿಕಾರ ಬಂದಿರೋನು. ಅವ್ರ ಸಬ್ಸಿಡಿನೂ ಮುಸ್ಲಿಮರಿಗೆ 50% ಅಂತೆ, 10,000 ಕೋಟಿ ಕೊಡೋದಂತೆ. ಈ ರೀತಿ ಕರ್ನಾಟಕ ಒಂದು ಇಸ್ಲಾಮಿಕ್ ರಾಜ್ಯ ಆಗಿ ಹಂಗೆ ಕೇರಳ ಆಗಿದೆ, ಕಾಶ್ಮೀರ ಆಗಿದೆ, ಅದೇ ವಾತಾವರಣವನ್ನು ಇವರು ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಪ್ರಚೋದನೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು ನೋಡಿ ಅಲ್ಲಿ ಈ ರಾಜ್ಯದಲ್ಲಿ ಸುಮಾರು ನಾನು 11 ಕಡೆ ಗಣೇಶ ಚತುರ್ಥಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. 10, 15, 20,000 ಜನ ಸೇರಿದ್ರು ಸಹ ಮುಧೋಳದಲ್ಲಿ ಸುಮಾರು 50,000 ಜನ ಸೇರಿದ್ರು. ಒಂದು ಸಣ್ಣ ಘಟನೆ ಹಿಂದೂಗಳಿಂದ ಒಂದು ಕಲ್ಲು ಒಗೆದಾಗಲಿ, ಒಂದು ಯಾವುದೇ ರೀತಿ ಚಾಕು ಚೂರಿ ಪ್ರದರ್ಶನ ಮಾಡೋದಾಗಲಿ, ಯಾವುದೇ ರೀತಿ ಪ್ರಚೋದನೆಯ ಘೋಷಣೆಗಳಾಗಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಇವತ್ತು ಗಣೇಶೋತ್ಸವ ಆಗ್ತಾ ಇದೆ. ಆದರೆ ಈದ್ ಮಿಲಾದ್ ಶಾಂತಿ ಸಂದೇಶ ಕೊಡುವ ಧರ್ಮದ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನೂ ಕೊಲೆ ಮಾಡ್ತೀವಿ, ನಾಶ ಮಾಡ್ತೀವಿ, ಅವ್ರ ರಕ್ತ ಕುಡಿಬೇಕಾಗಿದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಪೊಲೀಸರಿಗೆ ನಾವು ಮನ್ನೇನೆ ಮಾಡಬೇಕಾಗಿತ್ತು. ಶಿವಮೊಗ್ಗದಲ್ಲಿ ಗಣೇಶ ಚತುರ್ಥಿ ದಿವಸ ಆಗಿಲ್ಲ, ಈಗಾದರೂ ನಾವು ಅದನ್ನು ಸೇಡ್ ತೀರ್ಸ್ಕೋತೀವಿ ಅನ್ನೋಂಥ ಮಾತು ಬರಬೇಕಾದ್ರೆ ಅವ್ರು ಇಷ್ಟೊಂದು ಭಯ ಭೀತಿ ಇಲ್ಲಾರ್ದನೆ ಅಟ್ಟಹಾಸದಿಂದ ಮೆರಿಬೇಕಾದ್ರೆ ಈ ಸರ್ಕಾರ ಹಿಂದೂಗಳ ರಕ್ಷಣೆ ಹೇಗೆ ಮಾಡ್ತಿತ್ತು ಅನ್ನುವಂಥದ್ದು ಇವತ್ತು ನಮಗೆ ಒಂದು ಮೂಲ ಪ್ರಶ್ನೆ ಇವತ್ತು ಉದ್ಭವಾಗಿದೆ. ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಪ್ರಕಾರ ನಾವು ರಾಜ್ಯವನ್ನು ನಡೆಸುತ್ತೆ. ನಾಚಿಕೆ ಆಗಬೇಕು ಅವರಿಗೆ. ಇವತ್ತು ಇವೆಲ್ಲ ಘಟನೆಗಳು ನಡೀತಾ ಇವೆ ಅಂದ್ರೆ ಸಂವಿಧಾನಾತ್ಮಕವಾಗಿ ಇವ್ರು ಏನು ಮಾಡಿದ್ರು ಸಹ ಅವಕಾಶ ಸಂವಿಧಾನದ ಎಲ್ಲೆಲ್ಲಾದರೂ ಇದೆ. ಖರ್ಗೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ.